ಕರುನಾಡ ಚಕ್ರವರ್ತಿ ಎಂದೇ ಖ್ಯಾತಿ ಪಡೆದಿರುವ ನಟ ಸುದೀಪ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಿಚ್ಚ ಸುದೀಪ್ ಚಾರಿಟಬಲ್ ಟ್ರಸ್ಟ್ ಮತ್ತು ರೋಟರಿ ಸಂಸ್ಥೆ ವತಿಯಿಂದ ಕರ್ನಾಟಕದಾದ್ಯಂತ ಸುಮಾರು 100 ಅಧಿಕ ಸ್ಥಳಗಳಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಮಧುವಣ ಗಿತ್ತಿಯಂತೆ ತಯಾರಾದ ಹುಲ್ಲಹಳ್ಳಿಯ ನಾಯಕರ ಬೀದಿ ರಸ್ತೆಯ ಎರಡು ಕಡೆಗಳಲ್ಲಿ ನೆಚ್ಚಿನ ನಟನ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕಿ ಅಕ್ಷರಶಃ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಯುವಕರು ರಕ್ತದಾನ ಮಾಡಲು ನಾಮುಂದು ತಾಮುಂದು ಎಂದು ಮುಗಿ ಬೀಳುತ್ತಿದ್ದ ದೃಶ್ಯ ಕಂಡುಬಂದಿತು. 100 ಅಧಿಕ ಮಂದಿ ಯುವಕರು ರಕ್ತದಾನ ಮಾಡಲು ಮುಂದಾಗಿದ್ದು ವಿಶೇಷವಾಗಿತ್ತು. ರಕ್ತದಾನ ಮಾಡುವ ಸ್ಥಳದಲ್ಲಿ ಸುದೀಪ್ ರವರ ಕಟೌಟ್ಗಳನ್ನು ಹಾಕಲಾಗಿತ್ತು. ನಂಜನಗೂಡು ತಾಲೂಕಿನಲ್ಲಿ ರೋಟರಿ ಶಾಲಾ ಆವರಣ ಮತ್ತು ಹುಲ್ಲಹಳ್ಳಿ ಗ್ರಾಮದಲ್ಲಿ ನಾಯಕರ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಿಚ್ಚ ಸುದೀಪ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡುತ್ತಿರುವುದು ತುಂಬಾ ಸಂತೋಷದ ಸಂಗತಿ. ಅಧ್ಯಕ್ಷರಾದ ವಿಜಯಶಂಕರ್, ಕಾರ್ಯದರ್ಶಿ ಚಂದ್ರು, ಕಾರ್ಯಕ್ರಮ ಸಂಚಾಲಕರಾದ ಕೆಜಿ ರಾಮಚಂದ್ರ, ಶಿವಾನಂದ, ಹುಲ್ಲಹಳ್ಳಿ ಸುದೀಪ್ ಅಭಿಮಾನಿ ಬಳಗಗಳ ಸಂಘದ ಅಧ್ಯಕ್ಷ ಸತೀಶ್, ಜೀವನಾಧಾರ ಸಂಸ್ಥೆ ಎಂಡಿ ಸುರೇಶ್, ಡಾಕ್ಟರ್ ರೋಜಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಮಸ್ಕಾರ. ಈ ದಿನ ಕಿಚ್ಚ ಸುದೀಪ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ನಂಜನಗೂಡು ರೋಟರಿ ಕ್ಲಬ್ ರವರಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿದ ಹಾಗೆ ಸಾವು ಅನಿರೀಕ್ಷಿತವಾಗಿ ಅಪಘಾತದ ನೆಪದಲ್ಲಿ ಸಿಕ್ಕಾಪಟ್ಟೆ ಆಗ್ತಾ ಇರೋದು ದಿನ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು, ಅದರಲ್ಲೂ ವಿಶೇಷವಾಗಿ ಯುವಕರು ರಕ್ತದಾನವನ್ನು ಮಾಡಿದ್ರೆ ಬಹುಶಃ ನಿಮ್ಮ ರಕ್ತ ಒಂದು ಜೀವನ ಉಳಿಸೋದಕ್ಕೆ ಅವಕಾಶ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಎಲ್ಲ ಯುವ ಬಾಂಧವರಲ್ಲಿ ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಹಾಗೂ ಈಗ ಈ ಸಂಸ್ಥೆಯಲ್ಲಿ ಜೀವನದಾರದವರು ಬಂದು ಇಲ್ಲಿ ಬ್ಲಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಜೀವನಧಾರ ಸಂಸ್ಥೆಯಿಂದ ಒಂದು ಯಾರು ರಕ್ತವನ್ನು ದಾನವಾಗಿ ಕೊಡ್ತಾರೆ ಅವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಆ ನೀವು ಹೊರಗಡೆ ರಕ್ತವನ್ನು ಪಡಿಬೇಕಾದ್ರೆ ಸುಮಾರು 1900 ರೂಪಾಯಿಗಳು ವೆಚ್ಚವಾಗ್ತದೆ. ಆದರೆ ಯಾರು ರಕ್ತವನ್ನು ಕೊಟ್ಟಿರ್ತಾರೆ ಆ ಸರ್ಟಿಫಿಕೇಟನ್ನು ತೋರಿಸಿದ್ರೆ ಅವರಿಗೆ ಅಥವಾ ಅವರ ಬೇಕಾದ ಅವ್ರಿಗೆ ರಕ್ತದ ಅವಶ್ಯಕತೆಯಲ್ಲಿ ಉಚಿತವಾಗಿ ಲಯನ್ ಬ್ಲಡ್ ಜೀವನಧಾರ ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ.